ಕೋಟ್ಯಾಂತರ ರೂಪಾಯಿ ಡ್ರಗ್ಸ್ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾದಕ ವಸ್ತುಗಳನ್ನು ಏನು ವಶಪಡಿಸಿಕೊಂಡ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕವಾದಂತ ಅಟ್ವೆಸ್ಟ್ ತಿರುವು ಪಡೆದುಕೊಳ್ಳತಾ ಇದೆ ಡ್ರಗ್ಸ್ ದಂಧೆಯಲ್ಲಿ ಸ್ಯಾಂಡಲ್ವುಡ್ ಗಾಟು ಸಹ ಕೇಳಿಸ್ತಾ ಇದೆ ಕೋಟ್ಯಾಂತರ ರೂಪಾಯಿ ಡ್ರಗ್ಸ್ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಆ ಪ್ರಕರಣದಲ್ಲಿ ದೊಡ್ಡ ಟ್ವಿಸ್ಟ್ ಕಂಡುಬರ್ತಾ ಇದೆ ಮಾದಕ ವಸ್ತು ವಶ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ ಡ್ರಗ್ಸ್ ದಂಧೆಯಲ್ಲಿ ಸ್ಯಾಂಡಲ್ವುಡ್ ನ ಗಾಟು ಸಹ ಇದೆ ಅಂತ ಗೊತ್ತಾಗ್ತಾ ಇದೆ ಸ್ಯಾಂಡಲ್ವುಡ್ ನಟ ನಟಿಯರು ಸಂಗೀತಗಾರರೇ ಇವರಿಗೆ ಗ್ರಾಹಕರಂತೆ ಇದು ದೊಡ್ಡ ಒಂದು ಟ್ವಿಸ್ಟ್ ಅಂತಾನೆ ಹೇಳಬಹುದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಕೋಟ್ಯಾಂತರ ರೂಪಾಯಿಯ ಡ್ರಗ್ಸ್ ಅನ್ನು ವಶಪಡಿಸಿಕೊಂಡ್ರು ಸಿಸಿಬಿ ಪೊಲೀಸರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಟ್ವಿಸ್ಟ್ ಸಿಗ್ತಾ ಇದೆ ಡ್ರಗ್ಸ್ ದಂಧೆಯಲ್ಲಿ ಸ್ಯಾಂಡಲ್ವುಡ್ ನ ಗಾಟು ಕೇಳಿ ಬರ್ತಾ ಇದೆ ಅಂದ್ರೆ ಸ್ಯಾಂಡಲ್ವುಡ್ ನ ನಟ ನಟಿಯರು ಹಾಗೆ ಸಂಗೀತಗಾರರೇ ಗ್ರಾಹಕರಾಗಿದ್ರಂತೆ ಇವರಿಗೆ ಇವತ್ತು ಏನು ದೊಡ್ಡ ಪ್ರಮಾಣದ ಏನು ಗಾಂಜಾ ವಶಪಡಿಸಿಕೊಂಡಿದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಬಾಯಿ ಬಿಟ್ಟಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ದೊಡ್ಡ ಮಟ್ಟದ ಗಾಂಜಾವನ್ನ ವಶಪಡಿಸಿಕೊಂಡಿದ್ದಾರೆ ಬರೋಬ್ಬರಿ 2 ಕೋಟಿ ಮೌಲ್ಯದ ಗಾಂಜಾವನ್ನ ವಶಪಡಿಸಿಕೊಂಡಿದ್ದಾರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸ್ಫೋಟಕ ರಹಸ್ಯ ಬಯಲಾಗ್ತಾ ಇದೆ ಅನೇಕ ಬಾಯಿ ಬಿಟ್ಟಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಹೊರಹಾಕಿದ್ದಾರೆ ಪ್ರಾಥಮಿಕ ತನಿಖೆಯಲ್ಲಿ ಯಾರ್ಯಾರು ಪಾಲುದಾರರು ಎಂಬುದರ ಬಗ್ಗೆ ತನಿಖೆ ಸಹ ನಡೆಯಬೇಕಾಗಿದೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಈಗಾಗಲೇ ಪ್ರಾಥಮಿಕ ತನಿಖೆಯಲ್ಲಿ ನಟ ನಟಿಯರು ಗ್ರಾಹಕರಿದ್ದ ಬಗ್ಗೆ ಮಾಹಿತಿ ಸಹ ಸಿಕ್ಕಿದೆ ಸ್ಯಾಂಡಲ್ವುಡ್ ನ ನಟ ನಟಿಯರು ಹಾಗೆ ಗಾಯಕರ ಹೆಸರು ಸಹ ಕೇಳಿ ಬರ್ತಾ ಇದೆ ಈ ಕೋಟ್ಯಾಂತರ ರೂಪಾಯಿ ಡ್ರಗ್ಸ್ ಏನಿದೆ ಇದನ್ನ ಖರೀದಿ ಮಾಡುತ್ತಾ ಇದ್ದಂತ ಗ್ರಾಹಕರ ಹೆಸರುಗಳು ಕೇಳಿ ಬರ್ತಾ ಇದೆ ಅಂದ್ರೆ ಸ್ಯಾಂಡಲ್ವುಡ್ ಗೂ ಸಹ ಲಿಂಕ್ ಇದೆ ಅಂದ್ರೆ ಸ್ಯಾಂಡಲ್ವುಡ್ ನಲ್ಲಿ ಇರುವಂತರು ಸಹ ಖರೀದಿಯನ್ನ ಮಾಡುತ್ತಾ ಇದ್ರು ನಟರಿರಬಹುದು ನಟಿಯರು ಹಾಗೆ ಸಂಗೀತಗಾರರೇ ಇವರಿಗೆ ಗ್ರಾಹಕರಾಗಿದ್ರಂತೆ ಈ ವಿಚಾರವನ್ನ ಅನೇಕ ಬಾಯಿ ಬಿಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತ ಸ್ಫೋಟಕ ರಹಸ್ಯವನ್ನ ಬಯಲು ಮಾಡಿದ್ದಾರೆ ಈಗಾಗಲೇ ಪೊಲೀಸರು ಸಹ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಸಹ ಚುರುಕುಗೊಳಿಸಿದ್ದಾರೆ ಅವರ ಹೇಳಿಕೆಯನ್ನ ಸಹ ತೆಗೆದುಕೊಂಡು ಎಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ರಾಜು ಪುಟ್ರಾಜು ಏಕತಾನೇ ಬಂದಿರುವಂತ ಮಾಹಿತಿ ಪ್ರಕಾರ ಏನು ಈ ಗಾಂಜಾ ಖರೀದಿ ಮಾಡುವಂತ ಗ್ರಾಹಕರಲ್ಲಿ ಸ್ಯಾಂಡಲ್ವುಡ್ ನ ನಟ ನಟಿಯರು ಗಾಯಕಿಯರ ಒಂದು ಹೆಸರು ಸಹ ಕೇಳಿ ಬರ್ತಾ ಇರೋದು ಅವರು ಖರೀದಿಯನ್ನ ಮಾಡ್ತಾ ಇದ್ರು ಅಂತ ಏನಿದೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪುಟ್ರಾಜು ಪ್ರಗತಿ ಯಾವಾಗಲೂ ಗಾಂಜಾ ಅಥವಾ ಡ್ರಗ್ಗೆ ಸಂಬಂಧಪಟ್ಟಂತಹ ವಿಚಾರಗಳು ಕೇಳಿಬಂದಂತಹ ಸಂದರ್ಭದಲ್ಲಿ ದೊಡ್ಡ ದೊಡ್ಡಂತಹ ಹೆಸರುಗಳೇ ಕೇಳಿಬರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ಚಿತ್ರನಟಿಯರು ಕಾಲೇಜಿನ ವಿದ್ಯಾರ್ಥಿಗಳು ನಟ ನಟಿಯರು ಮ್ಯೂಸಿಕ್ ಡೈರೆಕ್ಟರ್ ಸೇರಿದಂತೆ ಅನೇಕರ ದೊಡ್ಡ ದೊಡ್ಡ ಹೆಸರುಗಳು ಕೇಳಿ ಬರ್ತವೆ ಈ ವಿಚಾರದಲ್ಲೂ ಆಗಿರುವಂಥದ್ದು ಅದೇ ಏಕೆ ಅಂತ ಹೇಳಿದ್ರೆ ಸಿನಿಮಾ ರಂಗದಲ್ಲಿ ಡೈರೆಕ್ಟರ್ಗಳು ಏನಿದ್ದಾರೆ ಇವರು ಪ್ರಮುಖವಾಗಿ ಗಾಂಜಾವನ್ನ ಸೇವಿಸ್ತಾ ಇದ್ರು ಅನ್ನುವಂಥದ್ದು ತಿಳಿದು ಬಂದಿರುವಂಥದ್ದು ಅದರಲ್ಲೂ ಏನಂದ್ರೆ ಒಂದು ಸ್ಫೋಟಕವಾದಂತಹ ಮಾಹಿತಿಯನ್ನ ಕೇಸ್ ನಲ್ಲಿ ಅರೆಸ್ಟ್ ಆಗಿರುವಂತಹ ಅನೇಕ ಬಾಯಿ ಬಿಟ್ಟಿರುವಂತದ್ದು ಆ ಪ್ರಾಥಮಿಕ ತನಿಖೆಯಲ್ಲಿ ಆಕೆ ಏನು ಎನ್ಸಿಬಿ ತನಿಖೆಯನ್ನ ನಡೆಸಿದೆ ಈ ತನಿಖೆಯಲ್ಲಿ ಸಾಕಷ್ಟು ನಟ ನಟಿಯರು ಬಂದು ನಮ್ಮಲ್ಲೂ ಗಾಂಜಾವನ್ನ ಸಪ್ಲೈ ಇದು ತೆಗೆದುಕೊಂಡು ಹೋಗ್ತಾ ಇದ್ರು ಅನ್ನುವಂತ ಒಂದು ಮಷ್ಟು ಮಾಹಿತಿಯನ್ನ ನೀಡಿರುವಂತದ್ದು ಜೊತೆಗೆ ಏನು ಕೋಟ್ಯಾಂತರ ಮೌಲ್ಯದ ವಸ್ತುಗಳನ್ನ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ ರಾಯಲ್ ಸೂಟ್ಸ್ ಅಪಾರ್ಟ್ಮೆಂಟ್ ಮೇಲೆ ಒಂದು ದಾಳಿಯನ್ನ ನಡೆಸಿರುವಂತದ್ದು ಆ ದಾಳಿಯ ಸಂದರ್ಭದಲ್ಲಿ ಪ್ರಮುಖವಾಗಿ 3 ಜನರನ್ನ ಸಿಸಿಬಿ ಪೊಲೀಸರು ಒಂದು ಬಂಧಿಸಿ ಒಂದು ತನಿಖೆಯನ್ನ ತೀವ್ರಗೊಳಿಸಿದಂತ ಸಂದರ್ಭದಲ್ಲಿ ಅನಿಕಾ ಅನೂಪ್ ಮತ್ತು ರಾಜೇಶ್ ಅನ್ನುವಂತಹವರು ಈಗಾಗಲೇ ಏನು ಬಂಧಿತವಾಗಿರುವಂತದ್ದು ಬರೋಬ್ಬರಿ ಸುಮಾರು 2 ಕೋಟಿ ಮೌಲ್ಯದ ಏನು ಮಾದಕ ವಸ್ತುಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅದರಲ್ಲೂ ಪ್ರಮುಖವಾಗಿ 145 MDMA ಮಾದಕ ಮಾತ್ರೆಗಳನ್ನ ವಶಕ್ಕೆ ಪಡ್ಕೊಂಡಿರುವಂತದ್ದು ಜೊತೆಗೆ 180 SLD ಅನ್ನುವಂತಹ ಮಾತ್ರೆಗಳನ್ನ ವಶಕ್ಕೆ ಪಡ್ಕೊಂಡಿರುವಂತದ್ದು ಇದು ಕೆಲವೊಂದು ರೀತಿಯಲ್ಲಿ ಕಿಕ್ಕನ್ನ ಏರಿಸುವಂತಹ ಒಂದು ಮಾತ್ರೆಗಳು ಈ ಕಿಕ್ಕನ್ನ ಏರಿಸುವಂತಹ ಮಾತ್ರೆಗಳನ್ನ ವಶಕ್ಕೆ ಪಡ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಇದನ್ನ ಯಾರೆಲ್ಲ ಬಳಕೆಯನ್ನ ಮಾಡ್ತಾ ಇರುವಂತ ಒಂದಷ್ಟು ಪ್ರಾಥಮಿಕ ಮಾಹಿತಿಯನ್ನ ಈಗಾಗಲೇ ಸಿಸಿಬಿ ಪೊಲೀಸರು ಒಂದು ಪಡ್ಕೊಂಡಿರುವಂತದ್ದು ಆ ನಿಟ್ಟಿನಲ್ಲಿ ಇದಕ್ಕೆ ಯಾರೆಲ್ಲ ಗ್ರಾಹಕರು ಇದ್ರು ಅನ್ನುವಂಥದ್ದು ಮಾಹಿತಿಯನ್ನ ಸಹ ಅನೇಕ ಬಾಯ್ಬಿಟ್ಟಿರುವಂತದ್ದು ಈ ಹಿನ್ನೆಲೆಯಲ್ಲಿ ಸಿಸಿಬಿ ಪೊಲೀಸರು ಮತ್ತಷ್ಟು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಅಂತಾನೆ ಹೇಳ್ಬೋದು ಪ್ರಗತಿ ಇನ್ನು ಪುಟ್ರಾಜು ಎಷ್ಟು ಜನನ ಬಂಧಿಸಿದ್ದಾರೆ ಇದುವರೆಗೂ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 3 ಜನರನ್ನ ಮಾತ್ರ ಬಂಧಿಸಿರುವಂತದ್ದು 3 ಜನರಲ್ಲೂ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿರುವಂತದ್ದು
ಏನು ಅನಿಕಾ ಅಂತಾನೆ ಹೇಳಬಹುದು, ಅನಿಕಾ ಅನೂಪ್ ರಾಜೇಶ್ ಅನ್ನುವಂತಹ ಮೂರು ಜನರನ್ನ ಈಗಾಗಲೇ ಬಂಧಿಸಿರುವಂತದ್ದು. ಜೊತೆಗೆ ಇವರ ಬಳಿಯಲ್ಲಿ ಯಾರೆಲ್ಲ ಗ್ರಾಹಕರು ಮಾದಕ ದ್ರವ್ಯಗಳನ್ನು ತೆಗೆದುಕೊಂಡು ಹೋಗ್ತಿದ್ರು ಅನ್ನೋದ್ರ ಬಗ್ಗೆ ಪೊಲೀಸರು ಒಂದಷ್ಟು ಮಾಹಿತಿಯನ್ನು ತೆಗೆದುಕೊಂಡು ಆ ನಂತರದಲ್ಲಿ ಅವರನ್ನ ವಿಚಾರಣೆಗೆ ಕರೆವಂತಹ ಸಾಧ್ಯತೆಗಳು ಇದೆ ಅಂತಾನೆ ಹೇಳಬಹುದು ಪ್ರಗತಿ. ಇನ್ನು ಪುಟ್ರಾಜು, ಇವತ್ತು ಸಿಕ್ಕಿರುವಂತದ್ದು ಹೆಚ್ಚಿನ ಪ್ರಮಾಣದ ಗಾಂಜಾ ಅಂತಾನೆ ಹೇಳಬಹುದು, ಇದೇ ಮೊದಲ ಬಾರಿಗೆ ಈ ಪ್ರಮಾಣದ ಗಾಂಜಾ ಸಿಕ್ಕಿರುವಂತದ್ದು, ಹಾಗಾಗಿ ತನಿಖೆ ಇನ್ನೆಷ್ಟರ ಮಟ್ಟಿಗೆ ಚುರುಕಾಗಬೇಕಾಗುತ್ತೆ ಈ ಹಂತದಲ್ಲಿ ಅಂತ? ಖಂಡಿತವಾಗ್ಲೂ ಪ್ರಗತಿ, ಯಾಕೆಂತೇಳಿದ್ರೆ ಏನು ದೊಡ್ಡ ಪ್ರಮಾಣದ ಮಾದಕ ದ್ರವ್ಯದ ಜಾಲ ಬೆಂಗಳೂರಿನ ಐಟಿ ಹಬ್ ನಲ್ಲಿ ಇದೆ ಅಂತಾನೆ ಹೇಳ್ಬೋದು. ಐಟಿ ಹಬ್ ನಲ್ಲಿ ಸಾಕಷ್ಟು ಹಣದ ವಹಿವಾಟು ನಡೆಯುವಂತ ಹಿನ್ನೆಲೆಯಲ್ಲಿ ಐಟಿ ಬಿಟಿಯ ಕೆಲವು ಪ್ರಮುಖ ವ್ಯಕ್ತಿಗಳು ಸೇರಿದಂತೆ ಕಾಲೇಜಿನ ಏನು ಹೈಟೆಕ್ ಕಾಲೇಜ್ಗಳು ಏನಿದಾವೆ, ಹೈಟೆಕ್ ಕಾಲೇಜಿನ ಕೆಲವೊಂದು ವಿದ್ಯಾರ್ಥಿಗಳು ಸೇರಿದಂತೆ ಸಿನಿಮಾ ರಂಗದ ಅನೇಕ ನಟ ನಟಿಯರು, ಮ್ಯೂಸಿಕ್ ಡೈರೆಕ್ಟರ್ಗಳು ಸೇರಿದಂತೆ ಅನೇಕ ಶ್ರೀಮಂತ ವ್ಯಕ್ತಿಗಳ ಮಕ್ಕಳು ಮತ್ತು ಶ್ರೀಮಂತ ವ್ಯಕ್ತಿಗಳು ಸಹ ಈ ದುಶ್ಚಟಗಳಿಗೆ ಒಳಗಾಗಿರ್ತಾರೆ. ಆ ಹಿನ್ನೆಲೆಯಲ್ಲಿ ಸಿಸಿಬಿ ಪೊಲೀಸರು ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸಿ ಒಂದು ತನಿಖೆಯನ್ನು ಚುರುಕುಗೊಳಿಸ್ತಾರೆ. ತನಿಖೆಯನ್ನು ಚುರುಕುಗೊಳಿಸಿ ಯಾರೆಲ್ಲ ಇದನ್ನ ಸೇವಿಸ್ತಾ ಇದ್ದಾರೆ ಅನ್ನೋದ್ರ ಒಂದು ಮಾಹಿತಿಯನ್ನು ಕಲೆ ಹಾಕಿ ಅವರಿಗೆ ಕರೆದು ಬುದ್ಧಿ ಹೇಳುವಂತದ್ದು, ಜೊತೆಗೆ ಅವರಿಗೆ ಒಂದು ವಿಚಾರಣೆಯನ್ನ ನಡೆಸುವಂತ ಸಾಧ್ಯತೆಗಳು ಇದೆ ಅಂತಾನೆ ಹೇಳ್ಬೋದು ಪ್ರಗತಿ. ಇನ್ನು ಪುಟ್ರಾಜು, ಇವರು ಎಲ್ಲೆಲ್ಲ ಸಪ್ಲೈ ಮಾಡ್ತಾ ಇದ್ರು ಬೆಂಗಳೂರಲ್ಲಿ ಅನ್ನುವಂತಹ ಮಾಹಿತಿ ಏನಾದರೂ ಕಲೆ ಹಾಕ್ತಾ ಇದ್ದಾರಾ? ಪ್ರಗತಿ, ಇದು ಪ್ರಾಥಮಿಕವಾಗಿ ಸಿಕ್ಕಿರುವಂತ ಒಂದಷ್ಟು ಮಾಹಿತಿಗಳನ್ನ ಸಿಸಿಬಿ ಪೊಲೀಸರು ಹಂಚಿಕೊಂಡಿರುವಂತದ್ದು. ಜೊತೆಗೆ ಏನು ಇವರು ಅನಿಕಾ ಬಾಯಿ ಬಿಟ್ಟಿರುವಂತಹ ವಿಚಾರ ಆಗಿರ್ಬೋದು, ಅನೂಪ್ ಬಾಯಿ ಬಿಟ್ಟಿರುವಂತಹ ವಿಚಾರಗಳಾಗಿರ್ಬೋದು, ಇದೆಲ್ಲವನ್ನ ಪರಿಗಣನೆಗೆ ತೆಗೆದುಕೊಂಡು ಎಲ್ಲೆಲ್ಲಿ ಸಪ್ಲೈ ಅನ್ನ ಮಾಡ್ತಾ ಇದ್ರು ಆ ಎಲ್ಲಾ ಜಾಗಗಳಲ್ಲಿ ಒಂದು ಸೀಜನ್ ಅನ್ನ ಮಾಡುವಂತದ್ದು, ಜೊತೆಗೆ ಯಾರಿಗೆಲ್ಲ ಸಪ್ಲೈ ಮಾಡ್ತಾ ಇದ್ರು ಅನ್ನೋದ್ರ ಒಂದು ಮಾಹಿತಿಯನ್ನು ಈಗಾಗಲೇ ಕಲೆ ಹಾಕೊಂಡು ಒಂದು ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ ಅಂತಾನೆ ಹೇಳ್ಬೋದು ಪ್ರಗತಿ. ಥ್ಯಾಂಕ್ ಯು ಪುಟ್ಟರಾಜು, ನಿಮ್ಮೆಲ್ಲ ಡೀಟೇಲ್ಸ್ ಹಾಕಿ. ಗಾಂಜಾ ಸಾಗಾಟದಲ್ಲಿ ಇದೀಗ ರಾಜಕಾರಣಿಗಳ ಹೆಸರು ಸಹ ತಳುಕನ್ನ ಹಾಕಿಕೊಳ್ತಾ ಇದೆ. ಸ್ಯಾಂಡಲ್ವುಡ್ ನಟ ನಟಿಯರಾಯ್ತು, ಈಗ ರಾಜಕಾರಣಿಗಳ ಹೆಸರು ಕೇಳಿ ಬರ್ತಾ ಇದೆ. ಗಾಂಜಾ ಮಾರಾಟದ ಹಿಂದೆ ಹಾಗಾದ್ರೆ ಯಾರಿದ್ದಾರೆ ಆ ಪ್ರಭಾವಿಗಳು? ರಾಜಕಾರಣಿಗಳ ಕುಮ್ಮಕ್ಕಿನಿಂದ ನಡೀತಿದೆಯಾ ಈ ದೊಡ್ಡ ಡೀಲ್ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ರಾಜಾರೋಷವಾಗಿ ನಡೀತಾ ಇದೆ ಮಹಾ ಗಾಂಜಾ ಸಾಗಾಟ. ರಾಜಕಾರಣಿಗಳು ಸಹ ಇದಕ್ಕೆ ಕಾರಣರಾಗ್ತಾ ಇದ್ದಾರ? ಹಾಗಾದ್ರೆ ನಟ ನಟಿಯರು, ಸಂಗೀತ ನಿರ್ದೇಶಕರು, ಗಾಯಕರೇ ಇವರ ಟಾರ್ಗೆಟ್? ಕಲ್ಯಾಣ ನಗರದ ದೊಡ್ಡ ಗುಬ್ಬಿ ನಿವಾಸದಲ್ಲಿ ಗಾಂಜಾವನ್ನ ಸಂಗ್ರಹ ಮಾಡ್ತಾ ಇದ್ರು. ಬೆಂಗಳೂರಲ್ಲೇ ಇದೇ ಮೊದಲ ಬಾರಿಗೆ ಭಾರಿ ಪ್ರಮಾಣದ ಗಾಂಜಾವನ್ನ ಸಿಸಿಬಿ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಏಕಕಾಲದಲ್ಲಿ 204 ಕೆಜಿ ಗಾಂಜಾವನ್ನ ವಶಕ್ಕೆ ಪಡೆದಿದ್ದಾರೆ ಸಿಸಿಬಿ ಪೊಲೀಸರು. ಹಾಗೆ ಗಾಂಜಾ ಸಾಗಾಟದಲ್ಲಿ ರಾಜಕಾರಣಿಗಳ ಹೆಸರು ಸಹ ಇದೀಗ ತಳುಕನ್ನ ಹಾಕಿಕೊಳ್ತಾ ಇದೆ. ಗಾಂಜಾ ಮಾರಾಟದ ಹಿಂದೆ ಹಾಗಾದ್ರೆ ಆ ಪ್ರಭಾವಿಗಳು ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದು ಇದೀಗ ಕಾಡ್ತಾ ಇರೋ ಪ್ರಶ್ನೆ. ರಾಜಕಾರಣಿಗಳ ಕುಮ್ಮಕ್ಕಿನಿಂದ ಹಾಗಾದ್ರೆ ದೊಡ್ಡ ಡೀಲ್ ನಡೀತಾ ಇದೆಯಾ? ರಾಜಾರೋಷವಾಗಿ ನಡೀತಾ ಇದೆ ಮಹಾ ಗಾಂಜಾ ಸಾಗಾಟ. ರಾಜಕಾರಣಿಗಳ ಕುಮ್ಮಕ್ಕು ಇರೋದ್ರಿಂದ ಸಹ ಈ ರೀತಿಯಾಗಿ ನಡೀತಾ ಇದೆಯಾ, ಈ ರೀತಿಯಾಗಿ ಸಾಗಾಟವನ್ನ ಮಾಡಲಾಗ್ತಾ ಇದೆಯಾ ಅನ್ನುವಂಥದ್ದು ಸಹ ಇದೀಗ ಕಾಡ್ತಾ ಇರುವಂತಹ ಪ್ರಶ್ನೆ. ಈಗಾಗಲೇ ಸ್ಯಾಂಡಲ್ವುಡ್ನ ನಟ ನಟಿಯರು ಸಂಗೀತಗಾರರೇ ಇವರ ಟಾರ್ಗೆಟ್ ಆಗಿದ್ರು, ಅವರೇ ಗ್ರಾಹಕರಾಗಿದ್ರು ಅನ್ನುವಂತಹ ಮಾಹಿತಿ ಹೊರಬರ್ತಾ ಇದೆ. ಅಂದ್ರೆ ಸ್ಫೋಟಕ ಮಾಹಿತಿಯನ್ನ ಈಗಾಗಲೇ ಬಂಧಿತ ಆರೋಪಿಯೇ ಹೊರಹಾಕಿರುವಂಥದ್ದು. ಇದೀಗ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ರಾಜಕಾರಣಿಗಳ ಹೆಸರು ಸಹ ತಳುಕನ್ನ ಹಾಕಿಕೊಳ್ತಾ ಇದೆ. ಹಾಗಾದ್ರೆ ರಾಜಕಾರಣಿಗಳು ಯಾರಾಗಿರ್ತಾರೆ, ಅವರು ಯಾರೆಲ್ಲ ಪ್ರಭಾವಿ ವ್ಯಕ್ತಿಗಳ ಕೈವಾಡ ಇದೆ ಇದರಲ್ಲಿ ಅನ್ನೋದನ್ನ ಇನ್ನು ಸಹ ತನಿಖೆ ನಂತರ ಗೊತ್ತಾಗಬೇಕಾಗಿದೆ. ರಾಜಕಾರಣಿಗಳ ಕುಮ್ಮಕ್ಕಿನಿಂದ ಈ ದೊಡ್ಡ ಪ್ರಮಾಣದ ಡೀಲ್ ಏನಾದರೂ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಸಹ ಸಹಜವಾಗಿ ಕಾಡ್ತಾ ಇದೆ. ಒಟ್ಟಾರೆಯಾಗಿ ಇವತ್ತು ಮಾದಕ ವಸ್ತುವನ್ನ ವಶಪಡಿಸಿಕೊಂಡಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಅದು ಬರೋಬ್ಬರಿ 2 ಕೋಟಿ ಮೌಲ್ಯದ ಮಾದಕ ವಸ್ತುವನ್ನ ವಶಪಡಿಸಿಕೊಂಡಿದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ಸಹ ಒಂದ್ ಸೈಡಲ್ಲಿ ಗಮನಿಸ್ತಾ ಇದ್ದೀರಾ, 2 ಕೋಟಿ ಮೌಲ್ಯದ ಮಾದಕ ವಸ್ತು, 204 ಕೆಜಿ ಇರುವಂತಹ ಮಾದಕ ವಸ್ತು ಗಾಂಜಾವನ್ನ ಇದೀಗ ವಶಕ್ಕೆ ಪಡೆದಿದ್ದಾರೆ ಸಿಸಿಬಿ ಪೊಲೀಸರು. ಮತ್ತೊಂದು ಕಡೆ ಬಂಧಿತ ಆರೋಪಿಗಳನ್ನ ವಿಚಾರಣೆಯನ್ನ ಸಹ ನಡೆಸಲಾಗ್ತಾ ಇದೆ. ಒಂದೊಂದೇ ಟ್ವಿಸ್ಟ್ ಅಂಡ್ ಟರ್ನಿಂಗ್ ಸಹ ಸಿಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಒಂದ್ ಕಡೆ ಆರೋಪಿ ಹೇಳುವ ಪ್ರಕಾರವಾಗಿ ಸ್ಯಾಂಡಲ್ವುಡ್ನ ನಟ ನಟಿಯರು ಹಾಗೆ ಯಾರೆಲ್ಲ ಮ್ಯೂಸಿಕ್ ಡೈರೆಕ್ಟರ್ಸ್ ಇರ್ಬೋದು ಅವರಿಗೆಲ್ಲ ಸಹ ನಾವು ಸಪ್ಲೈ ಮಾಡ್ತಾ ಇದ್ವಿ ಅನ್ನುವಂತಹ
ಸ್ಫೋಟಕ ಮಾಹಿತಿಯನ್ನ ಸಹ ಹೊರಹಾಕಿದ್ದಾರೆ ಆರೋಪಿಗಳು ಹೀಗಾಗಿ ಅವರ ತನಿಖೆಯನ್ನ ಸಹ ಶುರು ಮಾಡಿದ್ದಾರೆ ಪೊಲೀಸರು ಒಂದಕಡೆ ವಿಚಾರಣೆಯನ್ನು ಸಹ ಚುರುಕುಗೊಳಿಸಿದ್ದಾರೆ ಈಗ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ರಾಜಕಾರಣಿಗಳ ಹೆಸರು ಸಹ ತಳುಕನ್ನ ಹಾಕಿಕೊಳ್ಳತಾ ಇದೆ ಹಾಗಾದ್ರೆ ಆ ಪ್ರಭಾವಿ ರಾಜಕಾರಣಿಗಳು ಯಾರ್ಯಾರು ಅನ್ನೋದನ್ನ ಸಹ ಇನ್ನು ಮುಂದೆ ಪತ್ತೆ ಹಚ್ಚಲಾಗುತ್ತೆ ಅವರನ್ನ ಸಹ ತನಿಖೆಯನ್ನ ನಡೆಸಲಾಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ ಅವರ ಕುಮ್ಮಕ್ಕು ರಾಜಕಾರಣಿಗಳ ಕುಮ್ಮಕ್ಕಿನಿಂದಲೇ ಈ ದೊಡ್ಡ ಪ್ರಮಾಣದ ಏನಾದರೂ ಮಾದಕ ವಸ್ತುಗಳ ಮಾರಾಟ ನಡೆಯತಾ ಇದೆಯಾ ಅನ್ನುವಂತದ್ದು ಸಹ ಸಹಜವಾಗಿ ಕಾಡುವಂತಹ ಪ್ರಶ್ನೆ ಯಾಕಂದ್ರೆ ಇದು ಕಡಿಮೆ ಪ್ರಮಾಣದ ಮಾದಕ ವಸ್ತುವಲ್ಲ ಬರೋಬರಿ 2 ಕೋಟಿ ಮೌಲ್ಯದ 204 ಕೆಜಿ ಗಾಂಜಾವನ್ನ ಮಾರಾಟ ಮಾಡೋದಕ್ಕೆ ಮುಂದಾಗಿದ್ರು ಸಾಗಾಣಿಕೆ ಮಾಡುವಂತಹ ಸಂದರ್ಭದಲ್ಲಿ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ 3 ಜನ ಆರೋಪಿಗಳನ್ನು ಈ ಆರೋಪಿಗಳನ್ನು ಈಗ ನಿರಂತರವಾಗಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಒಂದೊಂದೇ ವಿಚಾರವನ್ನ ಆ ಆರೋಪಿಗಳು ಸಹ ಬಾಯಿ ಬಿಡ್ತಾ ಇದ್ದಾರೆ ಯಾವೆಲ್ಲ ವಿಚಾರಗಳು ಇನ್ನೂ ಸಹ ಹೊರಗೆ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಒಟ್ಟಾರೆಯಾಗಿ ಇವತ್ತು ಸಿಸಿಬಿ ಪೊಲೀಸರು ಬರ್ಜರಿಯಾಗಿ ಗಾಂಜಾ ಏನು ಮಾರಾಟವನ್ನ ಮಾಡ್ತಾ ಇದ್ರು ಅವರನ್ನ ಭೇಟಿ ಆಡಿದ್ದಾರೆ ಅಂತಾನೆ ಹೇಳಬಹುದು ಮತ್ತೊಂದು ಕಡೆಯಲ್ಲಿ ಸಾಕಷ್ಟು ಟ್ವಿಸ್ಟ್ ಸಹ ಸಿಗ್ತಾ ಇದೆ ಯಾರೆಲ್ಲ ಇವರಿಗೆ ಟಾರ್ಗೆಟ್ ಹಾಕಿದ್ರು ಎಲ್ಲೆಲ್ಲಿ ಇವರು ವ್ಯಾಪಾರವನ್ನ ಮಾಡ್ತಾ ಇದ್ರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹ ತನಿಖೆಯನ್ನ ನಡೆಸಲಾಗ್ತಾ ಇದೆ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಬೆಂಗಳೂರಿನಲ್ಲಿ ಇದೇ ಮೊದಲ ಬಾರಿಗೆ ಇಷ್ಟು ದೊಡ್ಡ ಪ್ರಮಾಣದ ಗಾಂಜಾ ಸಿಕ್ಕಿರುವುದು 204 ಕೆಜಿ ಗಾಂಜಾ ಸಿಕ್ಕಿರೋದು ಹಾಗಾಗಿ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ರು ಹಾಗಾದ್ರೆ ಯಾರಿಗೆ ಇದನ್ನ ಮಾರಾಟವನ್ನ ಮಾಡ್ತಾ ಇದ್ರು ಯಾರೆಲ್ಲ ಇದನ್ನ ಖರೀದಿ ಮಾಡ್ತಾ ಇದ್ರು ಇದು ಈಗ ನಡೀತಾ ಇರುವಂತದ್ದಲ್ಲ ಸಾಕಷ್ಟು ದಿನಗಳಿಂದ ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸಹ ಅನ್ನೋದು ಸಹ ಇದೀಗ ಬಯಲಿಗೆ ಬರ್ತಾ ಇದೆ ಹಾಗಾಗಿ ಅವರು ಎಲ್ಲೆಲ್ಲ ಹೋಗಿ ಮಾರಾಟವನ್ನ ಮಾಡ್ತಾ ಇದ್ರು ಇದನ್ನ ಖರೀದಿ ಮಾಡ್ತಾ ಇರುವಂತ ಗ್ರಾಹಕರು ಯಾರಾಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಹ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಈ ವಿಚಾರಣೆ ಹಂತದಲ್ಲಿ ನಟ ನಟಿಯರು ಸಂಗೀತಗಾರರು ಇರಬಹುದು ಅವರೆಲ್ಲರೂ ಸಹ ಇವರ ಗ್ರಾಹಕರಾಗಿದ್ರು ಅವರೇ ಟಾರ್ಗೆಟ್ ಆಗಿದ್ರು ಇವರಿಗೆ ಅನ್ನುವಂತಹ ಮಾಹಿತಿ ಸಹ ಲಭ್ಯ ಆಗ್ತಾ ಇದೆ ಅನಿಕ ಅನ್ನುವಂತಹ ಆರೋಪಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತ್ಯವನ್ನ ಸಹ ಬಾಯ್ಬಿಟ್ಟಿದ್ದಾಳೆ ಹೌದು ಅಂದ್ರೆ ಸ್ಯಾಂಡಲ್ವುಡ್ ನ ನಟ ನಟಿಯರ್ ಇರ್ಬೋದು ಅಥವಾ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಿರ್ಬೋದು ಸಂಗೀತಗಾರರ್ ಇರ್ಬೋದು ಇವರೆಲ್ಲರೂ ಸಹ ನಮ್ಮ ಗ್ರಾಹಕರಾಗಿದ್ರು ಅನ್ನುವಂತಹ ವಿಚಾರವನ್ನ ಸಹ ಬಾಯ್ಬಿಟ್ಟಿದ್ದಾರೆ